ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ ಅಂಗನವಾಡಿ ಬಾಣಂತಿಯರ, ಗರ್ಭಿಣಿ ಸ್ತ್ರೀಯರ, ಅಪೌಷ್ಟಿಕತೆ ಮಕ್ಕಳಿಗೆ ನೀಡುವ ಮೊಟ್ಟೆಯ ಟೆಂಡರ್ನಲ್ಲಿ ಹಣ ಲೂಟಿ ಮಾಡಿದ ಬಗ್ಗೆ ಕಾಂಗ್ರೆಸ್ ಮುಖಂಡ ಶ್ರೀಕಾಂತ್ ದುಂಡಿ ವ್ಯಂಗ್ಯವಾಡಿದ್ರು. ಜೊಲ್ಲೆ ಅವರ ಬಗ್ಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಚುಟುಕು ಕಾರ್ಯಾಚರಣೆ ನಡೆದು ಅವರ ಭ್ರಷ್ಟಾಚಾರದ ಕೆಲಸವನ್ನು ಬಹಿರಂಗಗೊಳಿಸಿದ್ದಾರೆ. ಆ ಒಂದು ವಿಷಯದ ಒಂದು ಕುರಿತು ಹೇಳಬೇಕಂತಂದರೆ, ಅವ್ರಿಗೇನು ಅಂಥ ಕೆಟ್ಟ ಪರಿಸ್ಥಿತಿ ಏನಾದರೂ ಅವ್ರಿಗೆ ಬಂದಿದ್ದರೆ, ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರಿಗೆ ಅಂಥ ಕೆಟ್ಟ ಪರಿಸ್ಥಿತಿ ಬಂದಿದ್ದರೆ ನಾವೆಲ್ಲ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಏನು ನಾವು ಸಂತ್ರಸ್ತೆಯರಿಗೆ ಹಣವನ್ನು ಸಂಗ್ರಹಿಸಿ ಏನು ಕೊಡ್ತೇವಲ್ಲ ಪಟ್ಟಿ ಎಬ್ಬಿಸಿ, ಆ ರೀತಿ ಅವ್ರಿಗೇನಾದರೂ ಬೇಕಂದ್ರೆ ಅಂಥ ಕೆಟ್ಟ ಪರಿಸ್ಥಿತಿ ಏನಾರು ಬಂದಿದ್ರೆ, ಯಾಕಂದರೆ ಗರ್ಭಿಣಿಯರಿಗೆ ಪೂರೈಕೆ ಆಗುವಂಥ ಮೊಟ್ಟೆಯಲ್ಲಿ ಇವರು ಭ್ರಷ್ಟಾಚಾರ ಮಾಡ್ತಾರೆ ಅಂದರೆ ಅವ್ರಿಗೆ ಮಾನವೀಯತೆನೇ ಇಲ್ಲನೋ ಅನ್ನುವಂಥ ಪ್ರಶ್ನೆ ನಮಗೆ ಮೂಡ್ತೈತಿ. ಅದಕ್ಕೆ ನಾವು ಈ ತಾಲೂಕಿನ ಎಲ್ಲ ಮುಖಂಡರ ಪರವಾಗಿ ಅವ್ರಿಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರಿಗೆ ಅಷ್ಟು ಕೆಟ್ಟ ಪರಿಸ್ಥಿತಿ ಬಂದಿತ್ತಂದ್ರೆ ನಾವು ಪಟ್ಟಿ ಹಾಕಿ ಅವ್ರಿಗೆ ಕೊಡ್ತೀವಿ ಅನ್ನುವಂಥ ಮಾತು. ಮತ್ತು ಎರಡನೇದ್ದು, ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಪ್ರವಾಹ ಬಂದು ಪ್ರಕೃತಿ ವಿಕೋಪ ಆಗಿ ಭಾಳಷ್ಟು ಜನರು, ಯಾಕಂದರೆ ಈಗ ಕೊರೋನಾ ಬಂತು, ಕೊರೋನಾದಿಂದ ಈಗ ಒಂದು ಸ್ವಲ್ಪ ಚೇತರಿಕೆ ಆಗುವಂಥ ಹಂತದೊಳಗೆ ಈ ಪ್ರಕೃತಿ ವಿಕೋಪದಿಂದಾಗಿ ಜನರ ನಮ್ಮ ತಾಲೂಕಿನ ಜನರ ಜೀವನ ಮುರಾಬಟ್ಟೆ ಆಗೈತಿ. ಅದಕ್ಕೆ ನಾವು ಕಾಟಾಚಾರಕ್ಕೆ ನಾವು ಪರಿಹಾರ ಕೊಟ್ಟಿವಿ ಅನ್ನೋದು ಆಗಬಾರ್ದು. ಅವ್ರಿಗೆ ನೇರವಾಗಿ ಅವರ ಖಾತೆಗೆ ಹಣ ಜಮಾ ಆಗುವಂಥ ವ್ಯವಸ್ಥೆ ಈ ನಮ್ಮ ತಾಲೂಕು ಆಡಳಿತ ಮಾಡಲಿ ಅನ್ನುವಂಥ ಆಗ್ರಹ ನಾಪಡಿಸ್ತೇವೆ. ಶಿಗ್ಗಾವಿಯ ಭಾವನ ಮಠದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಾಜೆಕ್ಟ್ ಪ್ರಜಾ ಪ್ರತಿನಿಧಿ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಿದ್ದು, ಬಿಜೆಪಿ ಸಚಿವೆ ಜೊಲ್ಲೆಯವರು ಹಣ ಪಡೆದಿರುವುದು ದುರದೃಷ್ಟಕರ. ಸಚಿವರಿಗೆ ಹಣದ ತೊಂದರೆ ಇದ್ದಲ್ಲಿ ಶಿಗ್ಗಾವಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟ್ಟಿ ಎತ್ತಿ ಅವರ ಖಾತೆಗೆ ಸಂದಾಯ ಮಾಡ್ತಾ ಇದ್ವು. ಆದರೆ ಈ ರೀತಿ ಬಡ ಜನತೆಗೆ ವಿತರಣೆ ಮಾಡುವ ಮೊಟ್ಟೆ ವಿತರಣೆಯಲ್ಲಿ ಈ ರೀತಿಯ ಲಂಚಗುಳಿತನ ಎಷ್ಟು ಸರಿ? ಕೂಡಲೇ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಹೇಳಿದ್ದಾರೆ. ವರದಿಗಾರರು ಮಂಜುನಾಥ್ ಗೌಡ ಪಾಟೀಲ್, ಎಜೆ ನ್ಯೂಸ್, ಬೆಳಗಾವಿ.